ದಾರಿ ಬಿಟ್ಟು ನಿಲ್ಲಬೇಕೆಂದು ಹೇಳಿದಕ್ಕೆ ಯುವಕರ ಮೇಲೆ ಹಲ್ಲೆ ಮಾಡಿರುವ ಘಟನೆ ವಿಜಯಪುರ ಜಿಲ್ಲೆಯ ಹಾಸಿಂ ಫಿರಾ ದರ್ಗಾ ಬಳಿ ನಡೆದಿದೆ. ಶಾಹಿದ್ ವ್ಯಾಪಾರಿ 35 ವರ್ಷದ ಹಲ್ಲೆಗೊಳಗಾದ ಯುವಕ ನಿನ್ನೆ ತಡರಾತ್ರಿ ಸಿದ್ದು ನಾಗು ಮಲ್ಕಪ್ಪ ಎಂಬ ಮೂವರು ಸಹೋದರರು ಸೇರಿ ಓರ್ವನ ಮೇಲೆ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ. ಇಟ್ಟಿಗೆ ಕಬ್ಬಿಣದ ರಾಡ್ ಬಡಿಗೆಯಿಂದ ಹಲ್ಲೆ ಮಾಡಿದ್ದಾರೆ. ರಸ್ತೆ ಮೇಲೆ ನಿಂತಿದ್ದ ಸಿದ್ದು ಹಾಗೂ ಸಹೋದರರಿಗೆ ದಾರಿ ಬಿಟ್ಟು ನಿಲ್ಲಲು ಹೇಳಿದಕ್ಕೆ ಇಷ್ಟೆಲ್ಲ ರಾಧಾಂತ ಮಾಡಿದ್ದಾರೆ. ಹಲ್ಲೆಗೊಳಗಾದ ಶಾಹಿದ್ನನ್ನ ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ಕೊಡಿಸಲಾಗುತ್ತಿದೆ. ಹಲ್ಲೆ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಗೋಲಗುಮ್ಮಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಪ್ರಕರಣ ನಡೆದಿದೆ. ಕ್ರೈಂ ಬ್ಯೂರೋ ನವಕರ್ನಾಟಕ ಟೈಮ್ಸ್ ವಿಜಯಪುರ.